ಒದಗಿಸಿ ಡೇರೆ ಮುಕ್ತ ಕರ್ನಾಟಕ ನಿರ್ಮಿಸುವುದು ನಮ್ಮ ಮುಖ್ಯ ಉದ್ದೇಶ ಎಂದು ಅಲೆಮಾರಿ ಹಾಗೂ ಅರೆ ಅಲೆಮಾರಿ ನಿಗಮದ ಅಧ್ಯಕ್ಷ ರವೀಂದ್ರ ಶೆಟ್ಟಿ ಉಳಿದೊಟ್ಟು ತಿಳಿಸಿದರು. ರಾಜ್ಯ ಸಚಿವ ಸ್ಥಾನಮಾನದ ಅಧಿಕಾರ ಸ್ವೀಕರಿಸಿದ ಬಳಿಕ ನಗರಕ್ಕೆ ಆಗಮಿಸಿದ ಅವರು ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಈ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ಭಾರತೀಯ ಜನತಾ ಪಾರ್ಟಿಗೆ ಭಾರತೀಯ ಜನತಾ ಪಾರ್ಟಿಗೆ ನಳಿನ್ ಕುಮಾರ್ ಕಟೀಲ್ಗೆ ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಸಮುದಾಯದ ಜನರಿಗೆ ಮನೆ ಒದಗಿಸಿ ಡೇರೆ ಮುಕ್ತ ಕರ್ನಾಟಕ ನಿರ್ಮಿಸುವ ಗುರಿ ಹೊಂದಲಾಗಿದೆ. ನನ್ನ ಅಧ್ಯಕ್ಷತೆಯ ಅವಧಿಯಲ್ಲಿ ರಾಜ್ಯದ ಕೆಲ ಜಿಲ್ಲೆಗಳನ್ನಾದರೂ ಡೇರೆ ಮುಕ್ತ ಜಿಲ್ಲೆಗಳನ್ನು ರೂಪಿಸಲಾಗುವುದು ಎಂದು ಕರ್ನಾಟಕ ಅಲೆಮಾರಿ ಹಾಗೂ ಅರೆ ಅಲೆಮಾರಿ ನಿಗಮದ ಅಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಉಳಿದೊಟ್ಟು ತಿಳಿಸಿದ್ದಾರೆ. ರಾಜ್ಯ ಸಚಿವ ಸ್ಥಾನಮಾನದ ಅಧಿಕಾರ ಸ್ವೀಕರಿಸಿದ ಬಳಿಕ ನಗರಕ್ಕೆ ಆಗಮಿಸಿದ ಅವರು ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದರು. ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಪ್ರಥಮ ಅಧ್ಯಕ್ಷನಾಗಿ ರಾಜ್ಯ ಸರ್ಕಾರ ನನ್ನನ್ನು ನೇಮಕ ಮಾಡಿದ ಸಂದರ್ಭದಲ್ಲಿ ಕಳೆದ ಮೂರುವರೆ ತಿಂಗಳಲ್ಲಿ ಈ ಸಂದರ್ಭದಲ್ಲಿ ನಾನು ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು, ಹುಟ್ಟು ಹೋರಾಟಗಾರರು, ರೈತ ನಾಯಕರು, ನನ್ನ ರಾಜಕೀಯ ಗುರುಗಳಾಗಿರತಕ್ಕಂಥ ಮಾನ್ಯ ಬಿ ಎಸ್ ಯಡಿಯೂರಪ್ಪರವರನ್ನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇದು ಮಾನ್ಯ ಮುಖ್ಯಮಂತ್ರಿಗಳ ಕನಸಿನ ಕೂಸು. ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ ಕಳೆದ ಮೂರು ತಿಂಗಳಿಂದ ನಾನು ಅಧಿಕಾರವನ್ನು ಸ್ವೀಕಾರ ಮಾಡಿ, ಇದೊಂದು ಅಧಿಕಾರ ಅಲ್ಲ, ಇದು ನನ್ನ ಜವಾಬ್ದಾರಿ ಅಂತೇಳಿ ನಾನು ಅಧಿಕಾರವನ್ನು ಸ್ವೀಕರಿಸಿ ಕಳೆದ ಎರಡು ಮೂರು ತಿಂಗಳಲ್ಲಿ ಒಟ್ಟು 13 ಜಿಲ್ಲೆಗಳನ್ನು ಪ್ರವಾಸ ಮಾಡಿ ಇವತ್ತು ಸಾಮಾಜಿಕ ನ್ಯಾಯ ವ್ಯವಸ್ಥೆಯಲ್ಲಿ ಅತ್ಯಂತ ಶೋಚನೀಯವಾಗಿ ಮೂಲಭೂತ ಸೌಕರ್ಯ ವಂಚಿತವಾದ ಒಂದು ಜನಾಂಗ ಇದ್ದರೆ ಅದು ಅಲೆಮಾರಿ ಮತ್ತು ಅರೆ ಅರೆಮಾರಿ ಜನಾಂಗದ ಜನಸಮುದಾಯ ಬಹಳ ಬೇಸರವಾಗ್ತಿದೆ. ಇವತ್ತು ಸ್ವಾತಂತ್ರ್ಯ ಬಂದು 75 ವರ್ಷ ಆದರೂ ಕೂಡ ಇವತ್ತಿಗೂ ಕೂಡ ಕರ್ನಾಟಕದಲ್ಲಿ ಅದೆಷ್ಟೋ ಜನ ಡೇರಣಲ್ಲಿ ವಾಸ ಮಾಡಿ, ಅದು ಡೇರಣೂ ಅಲ್ಲ, ಆ ಕಡೆ ಗುಡಿಸಲು ಅಲ್ಲ, ಆ ರೀತಿಯಾದ ಒಂದು ಶೋಚನೀಯ ರೀತಿಯಲ್ಲಿ ವಾಸ ಮಾಡುತ್ತಿರುತ್ತ ನೋಡುವಾಗ, ಅವರ ಜನಜೀವನವನ್ನು ನೋಡುವಾಗ ಬಹಳ ಬೇಸರಾಗ್ತಿದೆ. ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಕಳೆದ ಮೂರು ತಿಂಗಳಲ್ಲಿ ಏನು ಜಿಲ್ಲಾ ಪ್ರವಾಸವನ್ನು ಮಾಡಿದ್ದೇನೆ, ಆ ಎಲ್ಲ ವರದಿಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀಡಿದ್ದೇನೆ. ಬರತಕ್ಕಂಥ ಉಳಿದ ಜಿಲ್ಲೆಗಳಲ್ಲಿ ಕೂಡ ನಾನು ಪ್ರವಾಸವನ್ನು ಮಾಡುವವನಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ನನ್ನನ್ನು ರಾಜ್ಯ ಸಚಿವ ಸ್ಥಾನಮಾನಕ್ಕೆ ಆಯ್ಕೆಯನ್ನು ಮಾಡಿದ್ದಕ್ಕೆ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಬಹಳ ಮುಖ್ಯವಾಗಿ ಇವತ್ತು ನಾವು ಯಾವತ್ತೂ ಕೂಡ ಸಾಮಾಜಿಕವಾಗಿ ಕೆಲಸ ಮಾಡುತ್ತಿರುವ ಸಂದರ್ಭದಲ್ಲಿ ಯಾರಿಗೆ ಧ್ವನಿ ಇಲ್ಲ ಅವರಿಗೆ ಧ್ವನಿ ಕೊಡುವಂಥ ಕೆಲಸವು ನಮ್ಮಿಂದ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಬಹಳ ಶೋಚನೀಯ ರೀತಿಯಲ್ಲಿ ಜೀವನ ಸಾಗಿಸುತ್ತಿರುವಂಥ ಈ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗದವರಿಗೆ ಒಂದು ನ್ಯಾಯವನ್ನು ಒದಗಿಸುವಂಥ, ಆ ಎಲ್ಲ ಜನರನ್ನು ಒಂದು ಮುಖ್ಯವಾಹಿನಿಗೆ ತರುವಂಥ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಾನು ಕಟಿಬದ್ಧನಾಗಿ ಕೆಲಸವನ್ನು ಮಾಡುತ್ತಿರುವ ಸಂದರ್ಭದಲ್ಲಿ ಮತ್ತೊಮ್ಮೆ ನನಗೆ ಜವಾಬ್ದಾರಿಯನ್ನು ಹೆಚ್ಚು ಮಾಡಿದೆ ರಾಜ್ಯ ಸರ್ಕಾರ. ಈ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಿಗೆ, ನಮ್ಮ ಶಾಸಕರುಗಳಿಗೆ, ನಮ್ಮ ಮಂತ್ರಿಗಳಿಗೆ, ಎಲ್ಲರಿಗೂ ಕೂಡ ನಾವು ಪಕ್ಷದ ಬಹಳ ಪ್ರೀತಿಯ ನನ್ನ ಕಾರ್ಯಕರ್ತ ಬಂಧುಗಳಿದ್ದಾರೆ, ಪಕ್ಷದ ನಾವು ಪಕ್ಷದ ನಾಯಕರುಗಳಿದ್ದಾರೆ, ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಹೋದಲ್ಲಿ ಬಂದಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ಗೌರವಯುತವಾಗಿ ನಮ್ಮ ಅಲೆಮಾರಿ ಜನಾಂಗದವರು ನಮ್ಮನ್ನು ಆ ಒಂದು ವ್ಯವಸ್ಥೆಗೆ ತರುವಾಗ ಬಹಳ ಖುಷಿಯಾಗ್ತಿದೆ. ಇವತ್ತು ಅಲೆಮಾರಿ ಜನಾಂಗದವರು ಕೂಡ ಬಹಳ ಉತ್ಸಾಹದಿಂದ ಕೆಲಸ ನಮ್ಮ ಜೊತೆ ಕೆಲಸ ಮಾಡುವಂಥದ್ದನ್ನು ನಾನು ನೋಡ್ತೀನಿ. ಸುಮಾರು 46 ಜಾತಿಗಳು ನಮ್ಮ ನಿಗಮದಡಿಯಲ್ಲಿ ಬರ್ತಾರೆ. ಶೇಕಡ 90% ಜನ ಇವತ್ತು ಅತ್ಯಂತ ಶೋಚನೀಯವಾಗಿ ಬಹಳ ಮೂಲಭೂತ ಸೌಕರ್ಯ ವಂಚಿತವಾಗಿ ಜೀವನವನ್ನು ಸಾಗಿಸುವ ಸಂದರ್ಭದಲ್ಲಿ ಅವರಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಡಬೇಕು, ಆ ಇಡೀ ಸಮುದಾಯವನ್ನು ಜನಗಳನ್ನು ಒಂದು ಮುಖ್ಯವಾಹಿನಿಗೆ ತರಬೇಕು ಎಂಬ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಿದ್ದೇನೆ. ಈ ಸಂದರ್ಭದಲ್ಲಿ ನಾನು ನಂಬುವಂಥ ಎಲ್ಲ ಈ ತುಳುನಾಡಿನ ಕಾರಣಿಕದ ದೈವಗಳ
ನಾನು ನಮ್ಮಂತ ದೈವ ದೇವರಗಳ ನನ್ನ ತಂದೆ ತಾಯಿಯವರ ನನ್ನ ಗುರುಗಿರಿಯರ ನನ್ನ ಪಕ್ಷದೆಲ್ಲ ನಾಯಕರ ಆಶೀರ್ವಾದವನ್ನು ಬೇಡುತ್ತಾ ಬರತಕ್ಕಂತ ದಿನಗಳಲ್ಲಿ ನನ್ನ ಏನು ಈ ಸರ್ಕಾರದ ಅವಧಿಯಲ್ಲಿ ನಾನು ಕೆಲಸ ಮಾಡುವವನಿದ್ದೇನೆ ಈ ಎಲ್ಲ ಅಲೆಮಾರಿ ಮತ್ತು ಅರೆಅಲೆಮಾರಿ ಜನಾಂಗರ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡುವಂಥ ಜವಾಬ್ದಾರಿಯನ್ನು ಒತ್ತುಕೊಂಡು ನಾನಂತ ಕೆಲಸವನ್ನು ಮಾಡ್ತೇನೆ ಡೇರೆ ಮುಕ್ತ ಕರ್ನಾಟಕ ಮಾಡುವಂತ ಒಂದು ಅಡಿಗಲನ್ನ ಹಾಕುವಂತದ್ದು ನನ್ನ ಅವಧಿಯಲ್ಲಿ ಖಂಡಿತವಾಗಿಯೂ ನಾನು ಮಾಡ್ತೇನೆ ಇದು ಇಡೀ ಕರ್ನಾಟಕದಲ್ಲಿ ಆಗದಿದ್ದರೂ ಕೂಡ ಕೆಲವಾರು ಜಿಲ್ಲೆಗಳಲ್ಲಾದರೂ ಕೂಡ ಈ ಕೆಲಸವನ್ನು ನಾನು ಮಾಡ್ತೀನಿ ನಾನು ಪ್ರಥಮ ಅಧ್ಯಕ್ಷನಾಗಿ ಈ ನಿಗಮವೇ ಕಳೆದ ವರ್ಷ ಪ್ರಾರಂಭವಾದದ್ದು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಎಲ್ಲ ಸಚಿವರುಗಳು ಸೇರಿ ನನ್ನನ್ನು ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ ನಾನು ಕೆಲವಾರು ಜಿಲ್ಲೆಗಳಲ್ಲಾದರೂ ಕೂಡ ಈ ಡೇರೆ ಮುಕ್ತ ಮಾಡುವಂಥ ಕೆಲಸಕ್ಕೆ ಅಡಿಗಲನ್ನು ಹಾಕಿ ಬರತಕ್ಕಂಥ ಅಧ್ಯಕ್ಷನಿಗೊಂದು ಮಾದರಿಯ ಕೆಲಸ ಮಾಡಬೇಕು ಅಂತ ನಾನಂತೂ ಅಂದುಕೊಂಡಿದ್ದೀನಿ।